ಸರ್ ನಮಸ್ತೆ ಸರ್ ನಿಖಿಲ್ ಕುಮಾರಸ್ವಾಮಿ ವರ್ಷಸ್ ಇ ಪಿ ಯೋಗೇಶ್ವರ್ ಫೈಟ್ ಹೆಂಗ್ ನಡೀತಾ ಇದೆ ಮೇಡಮ್ ನಾವು ಚಂದ್ರಪಟ್ಟಣ ತಾಲೂಕು ಡಾಕ್ಟರ್ ಸಿ ಎನ್ ಬಾಲಕೃಷ್ಣ ಎಮ್ ಎಲ್ ಎ ಅವರು ಡಾಕ್ಟರ್ ಮಂಜುನಾಥ್ ಏನು ಇಲ್ಲಿ ಎಂ ಪಿ ಇದರಲ್ಲ ಅವರು ತಮ್ಮವ್ರ ಜೊತೆ ಬಂದಿದ್ದೀವಿ ಕ್ಯಾನ್ವರ್ಸು ನಾವು ಮೂರು ದಿನದಿಂದ ಮಾಕ್ಲಿ ಪಂಚಾಯಿತಿ ಬೇವೂರು ಪಂಚಾಯಿತಿ ಎಲ್ಲ ಪ್ರಚಾರ ಮಾಡ್ತಾ ಇದ್ದೀವಿ ತುಂಬ ಚೆನ್ನಾಗಿದೆ ಏನಿವತ್ತು ನಿಖಿಲ್ ಕುಮಾರಸ್ವಾಮಿಯವರ ಒಂದು ಬದಲಾವಣೆ ಬೇಕು ಅಂತ ಜನ ತೀರ್ಮಾನ ಮಾಡಿದ್ದಾರೆ ಯಾಕೆಂದರೆ ಈ ಇಪ್ಪತ್ತು ತಿಂಗಳಲ್ಲಿ ಈ ಸರ್ಕಾರದ ಅವ್ಯವಹಾರ ಏನೋ ಈಗ ಅವ್ರೇನು ಏನು ಗ್ಯಾರಂಟಿ ಯೋಜನೆ ಮಾಡಿದ್ದೀವಿ ನಮ್ಗೆ ಓಟ್ ಆಗ್ತದೆ ಅಂತ ತಿಳ್ಕೊಂಡಿದ್ದಾರೆ ಇವತ್ತು ಅವರು ಗ್ಯಾರಂಟಿ ಯಾವ ರೀತಿ ಕೊಡ್ತಾ ಇದ್ದಾರೆ ಅಂತ ಜನಗಳಿಗೆ ಅರ್ಥ ಆಗಿದೆ ಇವತ್ತು ನಮ್ಮ ಅಕ್ಕ ತಂಗಿದ್ರೆ ಎರಡು ಸಾವಿರ ಇದ್ದಾರೆ ಆದರೆ ರೈತರಿಗೆ ಆರು ಸಾವಿರ ರೂಪಾಯಿ ಒಂದು ಮನೆ ಕುಟುಂಬಕ್ಕೆ ಹಾಲಿನ ಬೆಲೆನ ತುಡ್ತೀನಿ ತಗೊಂಡಿದ್ದಾರೆ ಅಲ್ಲಿ ಆರು ಸಾವಿರ ತಗೊಂಡು ಇಲ್ಲಿ ಎರಡು ಸಾವಿರ ಕೊಡ್ತಾ ಇದ್ದಾರೆ ಅವೆಲ್ಲ ನಾವು ರೈತರಿಗೆ ಶ್ರೀ ಮಹಿಳೆಯರಿಗೆಲ್ಲ ಕನ್ವೀನ್ಸ್ ಮಾಡಿ ನಾವು ನಿಖಿಲ್ ಕುಮಾರಸ್ವಾಮಿ ಇವತ್ತು ಯಾಕೆಂದರೆ ಅವರು ಮಂಡ್ಯದಲ್ಲಿ ಸೋತಿದ್ದಾರೆ ರಾಮನಗರದಲ್ಲಿ ಸೋತಿದ್ದಾರೆ ಇವತ್ತು ಅವರಿಗೆ ದೇವೇಗೌಡರಿಗೆ ಕುಮಾರಣ್ಣನಿಗೆ ಏನು ಇವತ್ತು ಚನ್ನಪಟ್ಟಣ ತಾಲೂಕು ಜೀವ ಕೊಟ್ಟಿದೆಯೋ ನಿಖಿಲ್ ಕುಮಾರಸ್ವಾಮಿಗೆ ಖಂಡಿತ ಇಲ್ಲಿ ಅವರು ಜೀವ ಕೊಟ್ಟು ಈ ರಾಜ್ಯಕ್ಕೆ ಒಂದು ಒಳ್ಳೆಯ ನಾಯಕನ ಈ ಚಂದ್ರ ಚನ್ ಚನ್ನಪಟ್ಟಣ ತಾಲೂಕು ಜನತೆ ಕೊಡ್ತಾರೆ ಅಂತ ಎಲ್ಲರಿಗೂ ವಿಶ್ವಾಸ ಇದೆ ಸಿ ಪಿ ಅವರ ವರ್ಚಸ್ಸು ಕೂಡ ಏನು ಕಡಿಮೆ ಇಲ್ಲ ಸರ್ ಇಲ್ಲಿ ಇಲ್ಲ ಮೇಡಮ್ ಅವ್ರ ಬಗ್ಗೆ ನಾವು ಇಲ್ಲಿ ತಿಳ್ಕೊಂಡಂಗೆ ಏನಾಗಿದೆ ಅಂದರೆ ಅವರು ಮುಂಚೆ ಕಾಂಗ್ರೆಸ್ಸಲ್ಲಿದ್ದರು ಆಮೇಲೆ ಸಮಾಜವಾದಿ ಪಕ್ಷಕ್ಕೆ ಹೋದರು ತಿರ್ಗಾ ಕಾಂಗ್ರೆಸ್ ಬಂದಿದ್ದಾರೆ ಮೂಲದ ಕಾಂಗ್ರೆಸ್ ಅವರು ಅವರ ವಿರುದ್ಧ ಇದ್ದಾರೆ ಯಾಕೆಂದರೆ ಇವರು ತಿರ್ಗಾ ಇಲ್ಲಿ ಗೆದ್ದರೆ ಅಧಿಕಾರ ಕೊಟ್ಟಿಲ್ಲ ಅಂದರೆ ಬೇರೆ ಪಕ್ಷಕ್ಕೆ ಹೋಯ್ತಾರೆ ಇವರಿಂದ ಬರೀ ಉಪ ಚುನಾವಣೆಯಾಗಿ ಜನಗಳಿಗೆ ತೊಂದರೆ ಆಗ್ತದೆ ಅದರಿಂದ ಈ ಭಾಗಕ್ಕೆ ಒಬ್ಬ ಯುವ ನಾಯಕ ಈ ರಾಜ್ಯದ ಒಬ್ಬ ನಾಯಕ ಯುವ ನಾಯಕನ ಈ ಈ ತಾಲೂಕಿಂದ ಕೊಡಬೇಕು ಅಂತ ಈ ಭಾಗದ ಜನರು ತಂದೆ ತಾಯಿಯಿಂದರು ಯುವಕರು ತೀರ್ಮಾನ ಮಾಡಿದರೆ ಒಳ್ಳೆ ರೆಸ್ಪಾನ್ಸ್ ಇದೆ ಮೇಡಮ್ ನಿಖಿಲ್ ಕುಮಾರ್ ಸ್ವಾಮಿ ವರ್ಸಸ್ ಸಿ ಪಿ ಅವರು ಫೈಟ್ ಹೆಂಗ್ ಮೇಡಮ್ ಶಿ ಸಿ ಪಿ ಯೋಗೇಶ್ವರವರು ಯಾವ ಅವ್ರದ್ದು ವರ್ಚಸ್ ಇದೆ ಅಂತ ಓಟ್ ಕೇಳ್ತಿದ್ರು ಗೊತ್ತಿಲ್ಲ ಬೆಳಿಗ್ಗೆ ಎದ್ರೆ ಬಿ ಜೆ ಪಿ ಮತ್ತೆ ಬೆಳಿಗ್ಗೆ ಎದ್ರೆ ಜೆ ಡಿ ಎಸ್ಸು ಮತ್ತೆ ಬೆಳಿಗ್ಗೆ ಎದ್ರೆ ಪಕ್ಷೇತ್ರ ಜನ ಅವ್ರ ಮೇಲೆ ನಂಬಿಕೆನೇ ಕಳ್ಕೊಂಡಿದ್ದಾರೆ ನಮಗೆ ಇಲ್ಲಿ ಶಕ್ತಿಯಾಗಿರೋರು ಕುಮಾರಣ್ಣ ದೇವೇಗೌಡ್ರೆ ಈ ಸಲ ನಿಖಿಲ್ನ ಈ ಚನ್ನಪಟ್ಟಣ ತಾಲೂಕು ಜನ ನೂರಕ್ಕೂ ನೂರು ಇಪ್ಪತ್ತೈದು ಸಾವಿರ ಲೀಡಲ್ಲಿ ಗೆಲ್ಸಿ ಕಳಿಸೇ ಕಳಿಸ್ತಾರೆ ಕಾಂಗ್ರೆಸ್ನ ಗ್ಯಾರಂಟಿಗಳೇನಾದರೂ ಮುಳುಗಾಗುತ್ತಾ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಏನು ಆಗೋಲ್ಲ ಮೇಡಮ್ ಇವತ್ತು ಇಪ್ಪತ್ತು ತಿಂಗಳು ಏನು ಈ ಸರ್ಕಾರ ಪಂಚ ಗ್ಯಾರಂಟಿ ಯೋಜನೆ ಮಾಡಿದ್ದಾರೆ ಅದು ಏನು ಶಕ್ತಿ ಯೋಜನೆ ಇರ್ಬೋದು ಮತ್ತೆ ಗೃಹಲಕ್ಷ್ಮಿ ಇರ್ಬೋದು ಈಗ ನೋಡಿ ಅವ್ರ ತಲೆಯಲ್ಲಿ ಏನಿದೆ ಅಂದರೆ ಎರಡು ತಿಂಗಳಿಂದ ಗೃಹಲಕ್ಷ್ಮಿ ದುಡ್ಡು ಕೊಟ್ಟಿಲ್ಲ ನಾಳೆ ಆಗ್ತಾರೆ ಸೋಮವಾರ ನಾವು ಎಲ್ಲ ಮಹಿಳೆಯರಿಗೆ ನಿಮ್ಮ ಮಾಧ್ಯಮದ ಮುಖಾಂತರ ಹೇಳ್ತಾ ಇದ್ದೀನಿ ಈ ಗ್ಯಾರಂಟಿ ಯೋಜನೆಯಿಂದ ಈ ರಾಜ್ಯದ ಬೊಕ್ಕಸೆ ಅಭಿವೃದ್ಧಿ ಕುಂಟಿದಾಗಿದೆ ಈಗ ನಾವು ಗ್ಯಾರಂಟಿಗೆ ವಿರೋಧ ಇಲ್ಲ ಆದರೆ ಗ್ಯಾರಂಟಿನ ಯಾವ ರೀತಿ ಕೊಡ್ತಾರೆ ಅಂದರೆ ಯೋಚನೆ ಮಾಡಬೇಕು ಇವತ್ತು ರೈತರದು ಈ ಜಿಲ್ಲೆಯಲ್ಲಿ ಒಂದು ಆರು ಸಾವಿರ ರೂಪಾಯಿ ಸಬ್ಸಿಡಿ ಕಮ್ಮಿ ಮಾಡಿದ್ದಾರೆ ಒಂದು ಕುಟುಂಬಕ್ಕೆ ಆರು ಸಾವಿರ ತಗೊಂಡು ಇವರು ಎರಡು ಸಾವಿರ ಕೊಟ್ಟರೆ ನಾಲ್ಕು ಸಾವಿರ ಸರ್ಕಾರಕ್ಕೆ ಉಳಿಯುತ್ತಲ್ಲ ಎಪ್ಪತ್ತು ರೂಪಾಯಿ ಲೋಕಲ್ ಎಣ್ಣೆ ಸಿಕ್ತಿತ್ತು ಇವತ್ತು ನೂರೈದು ರೂಪಾಯಿ ಮಾಡಿದರೆ ರೈತರದು ಎಪ್ಪತ್ತು ರೂಪಾಯಿ ಒಂದು ಟು ಡಬಲ್ ಆಗಿದೆ ಒಬ್ಬ ಕೂಲಿ ಮಾಡೋನು ಅವ್ನು ಬೆಳಗ್ಗೆಯಿಂದ ದುಡ್ದು ಸಾಯಂಕಾಲ ಒಂದು ಕ್ವಾಟ್ರಿ ಎಣ್ಣೆ ಹೊಡಿತಿದ್ದ ಅವ್ನಿಗೆ ಎಪ್ಪತ್ತು ರೂಪಾಯಿ ಈಗ ಅದನ್ನು ನೂರೈವತ್ತು ರೂಪಾಯಿ ಆಗಿದೆ ಇವತ್ತು ಉದ್ಯೋಗ ಖಾತ್ರಿಲಿ ಫಿಫ್ಟೀನ್ ಫೈನಾನ್ಸ್ ಹಣನ ಇಪ್ಪತ್ತು ರೂಪಾಯಿ ಪೇಪರಲ್ಲಿ ಅಗ್ರಿಮೆಂಟ್ ಇತ್ತು ಇವತ್ತು ಐನೂರು ರೂಪಾಯಿ ಮಾಡಿದ್ದಾರೆ ಅಗ್ರಿಮೆಂಟ್ ಪೇಪರು ಇವೆಲ್ಲ ದುಡ್ಡು ತಗೊಂಡು ಗ್ಯಾರಂಟಿ ಕೊಡೋದಾದರೆ ಈ ಯೋಜನೆಯ ಈ ಸರ್ಕಾರ ನಿಲ್ಲಿಸಬೇಕು ಅಂತ ಜನಾ ಜನಾಂದೋಲನ ಆಗುತ್ತೆ ಮುಂದಿನ ದಿನಗಳಲ್ಲಿ ಇವತ್ತು ಏನವರು ನಿಗಿ ಪಂಚ ಗ್ಯಾರಂಟಿ ಕೊಟ್ಟಿದ್ದೀವಿ ಜನ ನಮ್ಗೆ ಓಡಾಕ್ತಾರಲ್ಲ ಇವತ್ತು ದೇಶದಲ್ಲಿ ನರೇಂದ್ರ ಮೋದಿ ದೇವೇಗೌಡರು ಏನು ಇವತ್ತು ಈ ದೇಶನ ಉಳಿಸ್ಬೇಕು ಅಂತ ಹೊಲ್ಟಿದಾರೋ ಅದನ್ನು ನೋಡ್ಕೊಂಡು ಇವತ್ತು ಎನ್ ಡಿ ಎ ಅಭ್ಯರ್ಥಿ ನಿಖಿಲ್ ಕುಮಾರಸ್ವಾಮಿಗೆ ಈ ಚನ್ನಪಟ್ಟಣದ ಜನ ಖಂಡಿತ ಕೈ ಹಿಡಿತಾರೆ ಯಾಕೆಂದರೆ ಇವತ್ತು ಗಡಿ ಮಾಜಿ ಮುಖ್ಯಮಂತ್ರಿಗಳು ಯಡಿಯೂರಪ್ಪನವರು ಇವತ್ತು ಯೋಗೇಶ್ವರ್ ಹೇಳ್ಬೋದು ನಾನು ನೀರಾವರಿ ಮಾಡಿದ್ದೀನಿ ಅಂತ ಆ ನೀರಾವರಿಗೆ ದುಡ್ಡು ಕೊಟ್ಟವ್ರು ಯಾರು ಸದಾನಂದಗೌಡರು ಈ ರಾಜ್ಯದ ಮುಖ್ಯಮಂತ್ರಿ ಆದಾಗ ನೂರೈವತ್ತು ಕೋಟಿ ಹಣವನ್ನು ಈ ತಾಲೂಕಿಗೆ ಕೊಟ್ಟವರು ಸದಾನಂದಗೌಡರು ಅದನ್ನು ಜನ ಮರ್ತಿಲ್ಲ ಸದಾ 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 ಸದಾನಂದ ಗೌಡ್ರೂ ಕೂಡ ಈ ಭಾಗಕ್ಕೆ ಬಂದು ಪ್ರಚಾರ ಮಾಡಿದ್ದಾರೆ ಎನ್ ಡಿ ಎ ಅಭ್ಯರ್ಥಿ ನಿಖಿಲ್ ಕುಮಾರ್ ಸಾವಿ ಅವರು ಖಂಡಿತ ಬಿ ಜೆ ಪಿ ಜೆ ಡಿ ಎಸ್ ಕಾರ್ಯಕರ್ತರು ಅವರನ್ನು ಒಗ್ಗಟ್ಟಾಗಿ ಗೆಲ್ಲಿಸುವಂಥ ಕೆಲಸನ ಇಪ್ಪತ್ತ್ ಮೂರನೇ ತಾರೀಕು ನಿಮ್ಮ ಮಾಧ್ಯಮದವರು ಹೇಳ್ತೀರ ಕನಿಷ್ಠ ಅಂದರೆ ಇಪ್ಪತ್ತೈದು ಸಾವಿರ ಮತಗಳಿಂದ ಅವರು ಜಯಶೀಲರಾಗಿ ಈ ರಾಜ್ಯದ ಯಾಕೆಂದರೆ ಉತ್ತರ ಕರ್ನಾಟಕದಲ್ಲಿ ವಿಜೇಂದ್ರವ್ರನ್ನ ಬೆಳೆಸ್ತಾರೆ ಈ ನಮ್ಮ ಹಳೆ ಮೈಸೂರು ಭಾಗದಲ್ಲಿ ನಿಖಿಲ್ನ ಈ ಈ ಭಾಗದ ಜನ ಒಬ್ಬ ಯುವ ನಾಯಕನಾಗಿ ಮುಂದೆ ಕಳಿಸ್ತಾರೆ ಅಂತ ನಮಗೆಲ್ಲ ನಂಬಿಕೆ ಇದೆ ಮೇಡಮ್ ನಿಖಿಲ್ ಅವರು ಎರಡು ಸಲ ಸೋತಿದ್ರು ಅನುಕಂಪದ ಅಲೆ ಏನಾದರೂ ವರ್ಕೌಟ್ ಆಗುತ್ತೆ ಈ ಸಲ ಖಂಡಿತ ಮೇಡಮ್ ಇದು ಭಗವಂತನ ಒಂದು ಕೃಪಾ ಕಟಾಕ್ಷ ಯಾಕೆಂದರೆ ಆ ಭಗವಂತ ಸೃಷ್ಟಿ ಮಾಡಿದ್ದಾನೆ ನೀನು ಮಂಡ್ಯದಲ್ಲಿ ಗೆದ್ದಿದ್ರೆ ಮಂಡ್ಯಗೆ ಸೀಮಿತ ಆಗ್ಬಿಡ್ತಿದೆ ರಾಮನಗರದಲ್ಲಿ ಗೆದ್ದರೆ ರಾಮನಗರ ಸೀಮಿತ ಆದರೆ ಇವತ್ತು ದೇವೇಗೌಡರಿಗೆ ಜೀವ ಕೊಟ್ಟಂಥ ತಾಲೂಕು ಚನ್ನಪಟ್ಟಣ ಕುಮಾರಣ್ಣನಿಗೆ ಜೀವ ಕೊಟ್ಟಂಥ ತಾಲೂಕು ಚನ್ನಪಟ್ಟಣ ನಿಖಿಲ್ ಕುಮಾರಸ್ವಾಮಿಗೂ ಜೀವ ಕೊಡುವಂಥ ತಾಲೂಕು ಚನ್ನಪಟ್ಟಣ ಇನ್ನು ಮುಂದೆ ಅವರ ಒಂದು ನಲವತ್ತು ಐವತ್ತು ವರ್ಷದ ರಾಜಕಾರಣ ಈ ತಾಲೂಕಲ್ಲೇ ನಮ್ಮ ನಿಖಿಲ್ ಸ್ವಾಮಿಯವರು ಮಾಡ್ತಾರೆ ನಮ್ಮ ಎಲ್ಲ ಈ ಕರ್ನಾಟಕದ ಜನತೆ ಅವರಿಗೆ ನಾವು ನಿಖಿಲ್ ಕು ನಿಖಿಲ್ ನಿಖಿಲನ್ನು ಏನದಂದರೆ ಈ ಜನತೆ ನಿಮ್ಮನ್ನು ಗೆಲ್ಸಿದ ಮೇಲೆ ನಲವತ್ತೈವತ್ತು ವರ್ಷ ಈ ತಾಲೂಕಿನ ನೀವು ಮಗನಾಗಿ ಅವರ ಕಷ್ಟ ಸ್ಪಂದಿಸಿ ಈ ತಾಲೂಕನ್ನು ಉಳಿಸ್ಕೊಳ್ಳುವಂಥ ಕೆಲಸನ ನಮ್ಮ ನಿಖಿಲನ್ನ ಮಾಡ್ತಾರೆ ಅಂತ ಹೇಳಿ ನಮ್ಮ ಹಾಸನ ಜಿಲ್ಲೆ ಜನತಾ ಪರವಾಗಿ ಅವ್ರ ಖಂಡಿತ ನಾವು ಆಶ್ವಾಸನೆ ಕೊಡ್ತೀವಿ ವಕ್ಫ್ ಆಸ್ತಿ ಗಲಾಟೆ ಕಾಂಗ್ರೆಸ್ಗೆ ಮೈನಸ್ ಆಗುತ್ತೆ ಖಂಡಿತ ಆಗುತ್ತೆ ಮೇಡಮ್ ಇವತ್ತೇನು ನನ್ನ ನೀವೇ ನೋಡಿದ್ದೀರಾ ಜಮೀರ್ನ ಪ್ರಚಾರ ಮಾಡೋಕೆ ಬಿಟ್ಟಿಲ್ಲ ಅವರು ಪೊಲೀಸ್ ರಕ್ಷಣೆಯಲ್ಲಿ ವಾಪಸ್ ಹೋಗಿದ್ದಾರೆ ಯಾಕೆಂದರೆ ಇವತ್ತು ನಮ್ಮ ರೈತರು ಭೂಮಿನ ಗೊತ್ತಿಲ್ಲದೆ ಎರಡು ಎಕರೆ ಮೂರು ಎಕರೆ ಐದು ಎಕರೆ ವರ್ಕ್ಸ್ಗೆ ವರ್ಕ್ಸ್ ಬೋರ್ಡ್ಗೆ ಮಂಜೂರು ಮಾಡ್ತಾಯಿದ್ದಾರೆ ಅದು ಯಾರು ಗಮನಕ್ಕೂ ಬಂದಿಲ್ಲ ಈ ಚುನಾವಣೆ ನಂತರ ಇಡೀ ಕರ್ನಾಟಕದಲ್ಲಿ ಕನ್ನಡ ಪರ ಸಂಘಟನೆ ದಲಿತ ಪರ ಸಂಘಟನೆ ರೈತ ಪರ ಸಂಘಟನೆ ಎಲ್ಲರೂ ಒಂದು ಒಗ್ಗೂಡಿಸಿ ಇಡೀ ರಾಜ್ಯದಲ್ಲಿ ಅದರ ವಿರುದ್ಧ ಹೋರಾಟನ ನಾವು ಖಂಡಿತ ಮಾಡೇ ಮಾಡ್ತೀವಿ ಓಕೆ ಎಷ್ಟು ಮತಗಳ ಗೆಲ್ಲಿಸ್ತೀರಾ ಮೇಡಮ್ ನಾವು ನಮ್ಮ ಒಂದು ಸಮೀಕ್ಷೆ ಒಂದು ಇಪ್ಪತ್ತು ಸಾವಿರ ಆದರೆ ಈ ಬೈ ಈ ಚುನಾವಣೆ ಅದು ಒಂದು ಓಟಿಂದ ಗೆದ್ರು ಗೆದ್ದಂಗೆ ನೂರು ಓಟಿಂದ ಗೆದ್ದರು ಗೆದ್ದಂಗೆ ಒಟ್ಟಿನಲ್ಲಿ ಇಪ್ಪತ್ತೈದು ಸಾವಿರ ಓಟಿಂದ ಗೆದ್ರು ಗೆದ್ದಂಗೆ ಜನ ತೀರ್ಮಾನ ಈಗಾಗಲೇ ಈಗ ಈಗಾಗಲೇ ಜನ ತೀರ್ಮಾನ ಮಾಡಿದ್ದಾರೆ ಮೇಡಮ್ ಈ ತಾಲೂಕಿಗೆ ಒಬ್ಬ ಯುವ ನಾಯಕ ಬೇಕು ಅಂತ ಯಾಕೆಂದರೆ ಯೋಗೇಶ್ವರ್ಗೆ ಎರಡು ಮೂರು ಬಾರಿ ಅವಕಾಶ ಕೊಟ್ಟಿದ್ದಾರೆ ಅವರು ಪಕ್ಷಕ್ಕಿಂತ ಪಕ್ಷ ಹಾರಿ ನೀವೇನು ಈಗೆಲ್ಲ ಜನಕ್ಕೆ ಗೊತ್ತು ಕಾಂಗ್ರೆಸ್ಸಲ್ಲಿದ್ದರು ಕಾಂಗ್ರೆಸ್ಸಲ್ಲಿ ಅವಕಾಶ ಸಿಕ್ಕಿಲ್ಲ ಅಂತ ಇವರು ಮೊನ್ನೆ ಎಂ ಪಿ ಚುನಾವಣೆಯಲ್ಲಿ ಡಿ ಕೆ ಶಿವಕುಮಾರ್ಗೆ ಡಿ ಕೆ ಸುರೇಶ್ಗೆ ಏನೇನು ಮಾತಾಡಿದ್ದಾರೆ ಅಂತ ಮೂಲತಃ ಕಾಂಗ್ರೆಸ್ ಅವರು ಯೋಚನೆ ಮಾಡಿದ್ದಾರೆ ಇವತ್ತೇನಾರ ಈ ತಾಲೂಕಲ್ಲಿ ಯೋಗೇಶ್ವರ್ ಗೆದ್ದರೆ ನೆಕ್ಸ್ಟು ಮುಳುವಾಗದೆ ಡಿ ಕೆ ಶಿವಕುಮಾರ್ಗೆ ಡಿ ಕೆ ಸುರೇಶ್ಗೆ ಈ ಕಾಂಗ್ರೆಸ್ಸು ಮೂಲತಃ ಕಾಂಗ್ರೆಸ್ ಅವರು ಯೋಚನೆ ಮಾಡಿದ್ದಾರೆ ಅದನ್ನು ಹದಿಮೂರನೇ ತಾರೀಕು ಅವ್ರ ಮನಸ್ಸಲ್ಲಿದೆ ತೀರ್ಮಾನ ಮಾಡ್ತಾರೆ ಓಕೆ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್